ನಮ್ಮೂರ ಅರಿಶಿಯ ಬಾಗಿಲಿಗೆ ಕಟ್ಟದಿದ್ದಾನೆ. ನಮ್ಮಪ್ಪನ ರಕ್ತಕ್ಕೆ ಉಚ್ಚಿಲ್ಲ ಎಂದು ತಿಳಿದುಕೋ. ತೋರದಲ್ಲಿ ನೀನು ಏನು ಮುಟ್ಟಲು ಬಂದರೆ ಮಗಳ ಕೊಡಲಿದೆ, ನೀನೇ ಮೊದಲ ಬರೆಯಾಗಬೇಕಾಗುತ್ತದೆ. ನನ್ನ ತಂದೆಯವರ ದಿನಕರ್ಮದ ಕೊಡುಗೆಂದು ನಾನೇ ಇಲ್ಲಿಗೆ ಬಂದರೆ ಈ ಪಾಪಿ ನಡೆದಿರ ಬೀದಿಯಲ್ಲಿ ಈ ರೀತಿ ನನ್ನ ಸೆಲೆಗೆ ಕೈ ಹಾಕಿತು. ಸದೈವ ಸಮಕ್ಕೆ ಬಂದು ಈ ಹೆಣ್ಣಿನ ಮಾನ ಪ್ರಾಣ ಕಾಪಾಡಿದ ನಿಮಗೆ ನನ್ನ ಅನಂತ ಧನ್ಯವಾದಗಳು. ಮೆರಳಿ ಬರಲುತ್ತಿರುವ ಕಷ್ಟದಲ್ಲಿದ್ದವರನ್ನು ಕಾಪಾಡುವುದೇ ನಿಜವಾದ ಗಂಡಸಿನ ಧರ್ಮ. ತಡವಾಗುತ್ತೇ, ನೀನು ಮನೆಗೆ ಹೋಗು. ಯಮುನಿಲ್ಲಿ ಏನದು ನೋಡಿ, ಇಂದು ನೀವು ನನ್ನ ಕೈ ಹಿಡಿದು ನನ್ನ ಕೊಡುಗೆ ತಾಯಿ ಕಟ್ಟಿ ನಿಮ್ಮ ಸತಿಯನಾಗಿ ಸಂದರ್ಶ ಕೊಡಬೇಕೆಂದು ನಿಮ್ಮ ಪಾಲು ಹಿಡಿದು ಹೇಳಿದೆ. ನಾನು ಎದ್ದೇಳು, ನೀನು ತಿಳಿದುಕೊಂಡಷ್ಟು ಸುಲಭವಲ್ಲ ನಮ್ಮಿಬ್ಬರ ಮದುವೆ. ಅಣ್ಣ ಅತ್ತಿಗೆಯರ ಬಲೆಯಲ್ಲಿ ಬಿದ್ದ ಪ್ರಾಣಿ ನಾನು. ನೀನ್ ಯಾವುದೇ ರೀತಿಯಲ್ಲಿ ನನ್ನನ್ನು ಮೆಚ್ಚಿಕೊಂಡಿರುವೆ ಅಂದ ಮೇಲೆ ಮನೆಯಲ್ಲಿ ಅಣ್ಣ ಅತ್ತಿಗೆಯರು ಕೇಳೋಣ. ಅವರು ಒಪ್ಪಿದರೂ ಸರಿಯೇ, ಇಲ್ಲದಿದ್ದರೆ ನಿನ್ನನ್ನು ಕೈ ಹಿಡಿದು ಕಾಪಾಡುವ ಬಾರ. ನನಗಿರಲಿ ಅಮ್ಮನ, ನನಗಿರಲಿ. ಈ ನಿಮ್ಮ ಉದಾರವಾದ ಮಾತಿಗೆ ನನ್ನ ಕೈ ಹಿಡಿಯುವ ಯಾವ ಜನ್ಮದ ಪುಣ್ಯವೂ ಏನು. ಇಲ್ಲಿ ನೀವು ನನ್ನ ಕೈ ಹಿಡಿಯೋದಕ್ಕೆ ಒಪ್ಪಿಕೊಂಡಿದ್ದೀರಲ್ಲ. ಹಾಗಾದರೆ ಚಿನ್ನ, ಈ ತಂಪಾದ ಗಾಳಿಯಲ್ಲಿ ಪಾದಿಗೆಯನ್ನು ಹಾರಬಾರದು. ರಾಜಾ ನಿನ್ನ ನವೀನ ಬಾರಿ